ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸುಮ್ಮಿ ಜಗತ್ತು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಾನು ಫುಲ್ ಲೆಂತಿ ವೀಡಿಯೋನ ಹಾಕೋಣ ಅಂತೇಳಿ ಇವತ್ತಿನ ಫುಲ್ ಡೇ ವೀಡಿಯೋನ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫ್ರೈಡ್ ರೈಸಿಗೆ ಅಂತೇಳಿ ಒಂದು 4-5 ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋದ್ರಿಂದ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬೀನ್ಸ್ನ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬೀನ್ಸ್ನ ಹಾಕ್ಕೊಂಡಿಲ್ಲ. ಅದಕ್ಕೆ ಫ್ರೈ ಆದಮೇಲೆ ಪೆಪ್ಪರು ಮತ್ತು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ನಿಂಬೆಹಣ್ಣ ಹಿಂಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಹಾಗೆ ನಾನು ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಹುಡುಗರನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆಯೇ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ ನಾವು ಕೂಡ ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸಾಯಂಕಾಲ ದೀಪ ಹಚ್ಚೋಣ ಅಂತೇಳಿ ಹಾಗೆಯೇ ಅಕ್ಷತೆನ ಇಟ್ಟು ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಟಿಫನ್ನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ, ರಾಮ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮೇಲೆ ಬಂದೆ. ಬಟ್ಟೆ ಒಣಕಕ್ಕೆ ಅಂತ ಬಂದೆ, ಹೂ ಬಿಟ್ಟಿರೋದನ್ನ ನೋಡಿರಲಿಲ್ಲ. ಸರಿ, ಹೂ ಇದಾವೆಲ್ಲ, ದೇವಸ್ಥಾನಕ್ಕಾದರೂ ಕಿತ್ಕೊಂಡು ಹೋಗೋಣ ಅಂಥೇಳಿ ಹೂವೆಲ್ಲ ಬಿಡಿಸ್ಕೊಂಡು ಹಾಗೆಯೇ ಸ್ವಲ್ಪ ತುಳಸಿ ಸೊಪ್ಪನ್ನು ಕೂಡ ಬಿಡಿಸ್ಕೊಂಡು ತಗೊಂಡು ಹೋದೆ. ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ನಾನು ಈ ರೀತಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಹೂವನ್ನು ಕೂಡ. ನನಗಂತೂ ತುಂಬ ಖುಷಿ ಈ ರೀತಿ ಗಿಡಗಳನ್ನ ಹಾಕೋದು ಅಂದರೆ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆಯೇ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತೇಳಿ ಪುಳಿಯೋಗರೆ ಮತ್ತು ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಅದನ್ನು ತೊಗೊಂಡು ಕುಡಿದ್ಬಿಟ್ಟು ಹಾಗೆಯೇ ಮನೆಗೆ ಸ್ವಲ್ಪ ತರಕಾರಿನೂ ಕೂಡ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೆ. ಆಗಲೇ ನಾನು ಮೇಕೋವರ್ಗೆ ಅಂತೇಳಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನಾನು ಫ್ರಿಜ್ ಕಂಟೈನರ್ನ ಕೂಡ ತರಿಸಿದ್ದೆ, ಅವನ್ನ ಓಪನ್ ಮಾಡೇ ಇರಲಿಲ್ಲ. ಸರಿ, ಇವತ್ತು ಓಪನ್ ಮಾಡಿಬಿಟ್ಟು ಅದರಲ್ಲೇ ತರಕಾರಿನ ಹಾಕಿ ಇಡೋಣ ಫ್ರಿಡ್ಜಿಗೆ ಅಂತೇಳಿ ಅದರಲ್ಲೂ ಕೂಡ ತರಕಾರಿನೆಲ್ಲ ಹಾಕಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಒಂದು 3-4 kg ತಂದು ಇಟ್ಕೊಂಡ್ಬಿಡ್ತೀನಿ. ಟೊಮೊಟೊನೂ ಅಷ್ಟೇ, 1-1.5 kg ಅಷ್ಟು ತಂದು ಸ್ಟೋರ್ ಮಾಡಿ ಇಟ್ಕೊತೀನಿ. ವಾರಕ್ಕೊಂದ್ಸಲ ನಾನು ಈ ರೀತಿ ತರಕಾರಿನೆಲ್ಲ ತಂದು ಸ್ಟೋರ್ ಮಾಡಿಟ್ಕೊತೀನಿ. ಹಾಗೆಯೇ ಸ್ವಲ್ಪ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಮೆಣಸಿನ್ಕಾಯಿ ಎಲ್ಲ ತಂದು ಕ್ಲೀನ್ ಮಾಡಿ ತರಿಸಿರೋ ಅಂಥ ಕಂಟೈನರ್ಸ್ಗೆ ಹಾಕಿಡೋಣ ಅಂತೇಳಿ ಹಾಕಿಡ್ತಾ ಇದ್ದೀನಿ. ಈ ಫ್ರಿಜ್ ಕಂಟೈನರ್ಸ್ಗಳಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದರ ಲಿಂಕೆಲ್ಲ ನಾನು ಹಿಂದೆ ಮಾಡಿರೋ ಅಂಥ ವೀಡಿಯೋದಲ್ಲಿ ಎಲ್ಲ ಲಿಂಕು ಕೂಡ ಹಾಕಿದ್ದೀನಿ, ನೀವು ಚೆಕ್ ಮಾಡಿದರೆ ಸಿಗುತ್ತೆ. ಹಾಗೆಯೇ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಂಬಂದಿದ್ದೆ. ಅದನ್ನೆಲ್ಲ ಬಿಡಿಸ್ಬಿಟ್ಟು ನಾನು ಈ ರೀತಿ ಟಿಶ್ಯೂ ಪೇಪರ್ನ ಹಾಕಿ ಕ್ಲೋಸ್ ಮಾಡಿ ಇಡ್ತೀನಿ. ಈ ರೀತಿ ಟಿಶ್ಯೂ ಪೇಪರ್ನ ಹಾಕೋದ್ರಿಂದ ತುಂಬ ದಿನ ಇಟ್ಟರೂ ಹಾಳಾಗಲ್ಲ ಅಂಥೇಳಿ ಈ ರೀತಿ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ನಾನು ಹಿಂದಿನ ವೀಡಿಯೋದಲ್ಲಿ ಕಿಚನ್ ಮೇಕ್ ಓವರ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚಾನಲ್ನ ಚೆಕ್ ಮಾಡಿದರೆ ಆ ವೀಡಿಯೋ ಕೂಡ ಸಿಗುತ್ತೆ. ಹಾಗೆಯೇ ನಾನು ಇವಾಗ ಎಲ್ಲಕ್ಕೂ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದುಬಿಟ್ರು. ಅವರಿಗೆ ಆವಾಗಲೇ ದಾಳಿಂಬೆನೂ ಕೂಡ ಬಿಡಿಸಿಟ್ಟಿದ್ದೆ ಸರಿ ಅಂತೇಳಿ. ಅದ್ರ ಜೊತೆಗೆ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ನಾನು ಹಾಲಿಗೆ ಯಾವಾಗಲೂ ಬೆಲ್ಲ ಹಾಕಿ ಮಕ್ಕಳಿಗೆ ಹಾಲು ಕೊಡ್ತೀನಿ. ಹಾಗೆ ಹಾಲು ಜೊತೆಗೆ ಸ್ವಲ್ಪ ದಾಳಿಂಬೆ ಬಿಸ್ಕೆಟ್ನ ಕೊಟ್ಟೆ. ಮತ್ತು ಸಾಯಂಕಾಲ ನಾನು
ಪೂಜೆ ಮಾಡೋಣ ಅಂತೇಳಿ ಬೆಳಿಗ್ಗೆ ನಾನು ದೀಪನ ಹಚ್ಚಿರಲಿಲ್ಲ, 5 ದೀಪನ ಸರಿ ಸಾಯಂಕಾಲ ಹಚ್ಚೋಣ ಅಂಥೇಳಿ 5 ದೀಪನ ಹಚ್ಚಿಬಿಟ್ಟು ರಂಗೋಲೆ ಕೂಡ ಹಾಕಿಬಿಟ್ಟು ದೀಪನ ಹಚ್ಚಿದೆ. ಮತ್ತು ಸಾಯಂಕಾಲ ಅಡುಗೆಗೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ಕಾಯಿನ ಹೊಡ್ಕೊಂಬಂದಿದ್ನಲ್ಲ, ಸರಿ ಆ ಕಾಯಿನ ತುರಿದು ಫ್ರಿಡ್ಜಲ್ಲಿ ಎತ್ತಿಟ್ಬಿಡೋಣ ಅಂಥೇಳಿ ತುರಿದ್ಬಿಟ್ಟು ಈ ರೀತಿ ಬಾಕ್ಸಲ್ಲಿ ಹಾಕಿ ನಾನು ಫ್ರಿಡ್ಜಲ್ಲಿ ಇಟ್ಕೊತೀನಿ. ಈ ರೀತಿ ಇಟ್ಟರೆ ಹಾಳಾಗಲ್ಲ ಅಂಥೇಳಿ ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಸಾಯಂಕಾಲ ಸಾಂಬಾರು ಮಾಡೋಣ ಅಂಥೇಳಿ ಇನ್ನೇನು ಅವರೆಕಾಯಿ ಸೀಸನ್ ಮುಗಿಯೋಕ್ಕೆ ಬಂತು, ನಾನು ತರಿಸಿ ಇಟ್ಟಿದ್ದು ಇಷ್ಟು ಅವರೆಕಾಯಿ ಇತ್ತು, ಅದನ್ನು ಹುಳಿ ಮಾಡಿಬಿಡೋಣ ಅಂಥೇಳಿ ಮಿಕ್ಸ್ ತರಕಾರಿ ಜೊತೆಗೆ ಅವರೆಕಾಳನ್ನ ಹಾಕಿ ಸಾಂಬಾರನ್ನ ಕೂಡ ಮಾಡ್ಕೊತಾ ಇದ್ದೀನಿ. ರಾತ್ರಿ ಊಟಕ್ಕೆ ನಾನು ಅವರೆಕಾಯಿ ಹುಳಿ ಮತ್ತು ರೈಸ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.